ವಿಧಾನಮಂಡಲದ ಅಧಿವೇಶನವನ್ನ ಕರೆಯುವಂತದ್ದು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅಷ್ಟೇ ಅಲ್ಲದೆ ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರದ ಸೂತ್ರವನ್ನ ಹಿಡಿಬೇಕು ಪರಿಹಾರವನ್ನ ಕೊಡಿಸಬೇಕು ಆದರೆ ಇದೆಲ್ಲವೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಯ ವಿಷಯ ಆಗತಾನೆ ಇಲ್ಲ ಬರೀ ಕಾಲ ಕಳೆಯುವಂತ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ इवरू टीके इवत्तिना कलापदल्ली कलह याव स्वरूपदल्ली स्वपक्षीयरे तम पक्षद मेले गुद्दाडुवंत परिस्थिति कूड याके निर्माण आगिदे अन्नोदन्न निमगे तोरिस्तीवि नोडि बेळगावि अधिवेशन नाल्कने दिनक्के कालिट्टिदे निन्ने स्पीकर युटि खादर नाळे उत्तर कर्नाटक जनर समस्येगळन्नु चर्चे माडोण अंदिद्रु ಆದ್ರಿವತ್ತು ನಯಾ ಪೈಸೆಯಷ್ಟು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಲಿಲ್ಲ ಮತ್ತೆ ಹಲ್ಲೆ ಪ್ರಕರಣ ಹಿಡಿದು ಬಿಜೆಪಿಯವರು ಗಲಾಟೆ ಎಬ್ಬಿಸಿದ್ರು ಕಾಂಗ್ರೆಸ್ನವರು ಅದಕ್ಕೆ ಉತ್ತರ ಕೊಡುವ ನೆಪದಲ್ಲಿ ಸಮಯ ವ್ಯರ್ಥ ಮಾಡಿದ್ರು ಬರ ಸಮಸ್ಯೆ ಸಣ್ಣ ಪುಟ್ಟ ಜನಪರ ಚರ್ಚೆಗಳಷ್ಟೇ ನಡೆಯಿತು ಯಾಕಂದ್ರೆ ಉತ್ತರ ಕೊಡಬೇಕಾದ ಬಹುತೇಕ ಮಂತ್ರಿಗಳೇ ಇವತ್ತು ಅಧಿವೇಶನಕ್ಕೆ ಚಕ್ಕರ್ ಹಾಕಿದ್ರು ವಿಷಯ ತಗೊಂಡ ವಿಪಕ್ಷ ನಾಯಕ ಅಶೋಕ್ ಚರ್ಚೆ ಶುರು ಮಾಡಿದ್ರು ಆದರೆ ಅಶೋಕ್ ಮಾತನಾಡೋಕೆ ಅವರ ಪಕ್ಷದವರೇ ಬಿಡಲಿಲ್ಲ ಇದು ಸ್ಪೀಕರ್ ಅವರನ್ನು ಕೆರಳಿಸಿತು ಇವತ್ತು ಬೈಕ್ರೆ ಮಾತಾಡಬೇಕಾದ್ರೆ ಆರ್ಡಿಪಿ ಆರ್ಡಿಪಿ ಮಿನಿಸ್ಟರ್ ಇದ್ದಾರೆ ಓಕೆ ರೆವಿನ್ಯೂ ಮಿನಿಸ್ಟರ್ ಇಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಇಲ್ಲ ಮುಖ್ಯಮಂತ್ರಿಗಳು ಇಲ್ಲ ಯಾರು ಮಾತಾಡಬೇಕು ಅವರು ಎಲ್ಲ ಕೂಡ ನಮ್ಮ ಅಧಿಕಾರಿ ನೋಟ್ ಮಾಡುತ್ತಿದ್ದಾರೆ ಯಾರು ಎಲ್ಲ ಅಧಿಕಾರಿಗಳೇ ಸಮಸ್ತ ನೋಟ್ ಮಾಡ್ಕೊಂಡು ಕೊಡ್ತಾರೆ ಬಿಡಿ ಅಧಿಕಾರಿ ಹೇಳ್ಬೇಕು ನೋಡಿ ಅಶೋಕ್ ನಾರಾಯಣ ನೀವು ಸಮಯ ನಾನು ನೀವು ಯಾವಾಗಲೂ ಕೂಡ ನೀವು ಪ್ರತಿಪಕ್ಷನಾಗಿ ಅಡ್ಡ ಬರ್ತೀರಿ ಯಾಕೆ ಅವರು ಮಾತಾಡಲಿಕ್ಕೆ ಬಿಡಿ ಅವರು ಮಾತಾಡ್ತಾರೆ ಬೇಕಾ ಬೇಡ ಅಂತ ಹೇಳಿ ಪ್ರತಿ ಸಲ ಕೂಡ ಪ್ರತಿಪಕ್ಷ ಹಾಕಿದ್ರು ನೀ ಯಾಕೆ ಅಡ್ಡ ಬರ್ತೀರಿ ಭಾರತ ಬಗ್ಗೆ ಕಾಳಜಿ ಇದ್ದರೆ ಮಂತ್ರಿಗಳು ಆ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರೆ ಅವರು ಇಲ್ಲಿ ಇರಬೇಕಾಯಿತು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನೋದು ಅರ್ಥ ಆಗ್ತೈತೆ ಇದರಿಂದ ಸರ್ಕಾರ ಬರ ಪರಿಹಾರ ಕೊಡ್ಲಿ ಜೊತೆಗೆ ರೈತರ ಸಾಲ ಮನ್ನಾನು ಮಾಡ್ಲಿ ಅಂತ ಅಶೋಕ್ ಧ್ವನಿ ಎತ್ತಿದ್ರು ಆಗ ರೇವಣ್ಣ ಸಣ್ಣವರು ದೊಡ್ಡವರು ಅಂತ ನೋಡದೆ ಎಲ್ಲರ ಸಾಲ ಮನ್ನಾ ಮಾಡಿ ಅಂದ್ರು ಇದರ ಮಧ್ಯೆ ಹಾಲು ಹಾಲ್ಕೋ ಹಾಲು ಗ್ಯಾರಂಟಿ ಗಲಾಟೆನು ನಡೆಯಿತು ಎಣ್ಣೆ ಅದೇ ಎಣ್ಣೆಗೆ ಅದಕ್ಕೆ 50 ರೂಪಾಯಿ ಕ್ವಾರ್ಟರ್ ಮೇಲೆ 50 ರೂಪಾಯಿ ಕ್ವಾರ್ಟರ್ ಮೇಲೆ ಎರಡು ಲೆಕ್ಕ ಹಾಕ್ದೆ ನಾನು ಈ ಈ ಹಾಲು ಆಲ್ಕೋಹಾಲ್ ಎರಡು ಎಲ್ಲ ಸೇರಿಸ್ತರೆ ಕುಮಾರಣ್ಣ ನೀ 2000 ರೂಪಾಯಿ ಕೊಡ್ತಾವರಲ್ಲ ಅಲ್ಲೇ ಉಸುಲಿ ಆಗುತ್ತಾ ಮನೆಯಲ್ಲೇ ಆ ಮನೆಯಲ್ಲಿ ಗಂಡಸರತ್ರ ಉಸುಲಿ ಮಾಡಿ ಹೆಣ್ಣು ಮಕ್ಕಳು ಕೊಡೋದು ರೈತರ ಸಹಕಾರಿ ಸಂಘಗಳಲ್ಲಿ ಮಾಡಿರ್ತಕ್ಕಂತ 2 ಲಕ್ಷದವರೆಗಿನ ಸಾಲವನ್ನ ರೈತರ ಸಾಲ ಮನ್ನಾ ಮಾಡಬೇಕು ಅಶಕಣ್ಣರೆ ಸಣ್ಣರು ದೊಡ್ಡರೆಲ್ಲ ಎಲ್ಲ ಅವರ ಹೆಂಡತಿರು ಒಡವೆ ಅವು ಏನು ಬಿಜಿ ಬಿಕಾರಿಯಾಗ ಪರಿಸ್ಥಿತಿ ಬಂದವರೇ ದಯಮಾಡಿ ಎಂಟೇ ರೈತರು ಸಾಲ ಮನ್ನಾ ಮಾಡಿ ದೊಡ್ಡರೇನಿಲ್ಲ ದೊಡ್ಡರುವೆ ಇದರಲ್ಲಿ ಅವರಿಗೆ ಒಡವೆ ಅಡ ಇಟ್ಬಿಟ್ಟು ಸಾಯ್ತಾ ಇವೆ ದಯಮಾಡಿ ಎಲ್ಲ ರೈತರು ಸಾಲನ ಮನ್ನಾ ಮಾಡಬೇಕು ಕುಮಾರಣ್ಣರು ಮಾಡಿದ್ರು 25,000 ಕೋಟಿಯ ಆತರ ಮಾಡಿ ಇಷ್ಟು ಮುಗಿಯೋದ್ರೊಳಗೆ ಮಧ್ಯಾಹ್ನದ ಭೋಜನಕ್ಕೆ ಬ್ರೇಕ್ ಕೊಟ್ಟರು ಸದನ ಮುಂದೂಡಿಕೆ ಆಯಿತು ಮಧ್ಯಾಹ್ನದ ಮೇಲೆ ಚರ್ಚೆ ಆಗಿದ್ದು ಪೃಥ್ವಿ ಸಿಂಗ್ ಹಲ್ಲೆ ಮತ್ತು ಮಣಿಕಂಠ ರಾಥೋಡ್ ಪ್ರಕರಣ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಗುಲ್ಬರ್ಗಾದಲ್ಲಿ ಮಣಿಕಂಠ ರಾಥೋಡ್ ವಿಚಾರದಲ್ಲಿ ಪೊಲೀಸರು ಏನೇ ವರದಿ ಹಾಕಿರ್ಬೋದು ಅವರು ಪೊಲೀಸರು ಹೇಳಿರ್ತಕ್ಕಂಥದ್ದೆಲ್ಲವೂ ಕೂಡ ಸತ್ಯ ಅಂತ ಹೇಳಿ ನಾನು ನಂಬೋದಿಲ್ಲ ನನ್ನ ಕರ್ತವ್ಯ ಇದೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ರಕ್ಷಣೆಗೆ ಬರ್ತಕ್ಕಂಥದ್ದು ನನ್ನ ಪ್ರಥಮ ಆದ್ಯತೆ ಇವೆಲ್ಲ ಗೊಡ್ಡು ಬೆದರಿಕೆಗಳಿಗೆ ಹೆದರಿಕೊಳ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಲ್ಲ ರಾಜ್ಯಾಧ್ಯಕ್ಷರನ್ನು ಕೂಡ ಹೆದರಿಕಂತ ಪ್ರಶ್ನೆ ಅಲ್ಲ ನಮ್ಮ ಕಾರ್ಯಕರ್ತರನ್ನು ಎದುರಿಸ್ತಾರೆ ಸಿದ್ದರಾಮಯ್ಯ ಸಾಹೇಬರು ಯಾವುದೋ ಒಂದು ಸಮಾವೇಶದಲ್ಲಿ ಏನೋ ಘೋಷಣೆ ಮಾಡಿದ ಇಶ್ಯೂ ಅದು ಇಶ್ಯೂನ ಮುಂಚೆ ಬರ ಚರ್ಚೆ ಮಾಡಬೇಕು ಉತ್ತರ ಕರ್ನಾಟಕ ಚರ್ಚೆ ಮಾಡಬೇಕು ಅಂದ್ಬಿಟ್ಟು ಪೃಥ್ವಿಗೆ ತರ್ತಾರೆ ಯಾವುದೋ ಅನೌನ್ಸ್ಮೆಂಟ್ ಇದು ತರ್ತಾರೆ ಮಣಿಕಂಠ ರಾಥೋಡಿಗೆ ತರ್ತಾರೆ ಏನಿದು ಎಲ್ಲ ಅವರೇ ಏನು ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ ಮಾಡ್ಕೊಂಡು ಮಂತ್ರಿಗಳ ಮೇಲೆ ಹಾಕೋದು ಸರ್ಕಾರದ ಮೇಲೆ ಹಾಕೋದು ಏನು ನಡೆದಿದೆ ಸದನದ ಹೊರಗೆ ಕಚ್ಚಾಡ್ಕೊಂಡವರು ಸದನದ ಒಳಗೂ ಕೂಗಾಡಿದ್ರು ಪೃಥ್ವಿ ಸಿಂಗ್ ಮಣಿಕಂಠ ರಾಥೋಡ್ ಪ್ರಕರಣ ಹಿಡಿದು ಎಳೆದಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟರು ತೃಪ್ತಿಯಾಗಲಿಲ್ಲ ಹಾಕಬೇಕಾದ್ರೆ ಪ್ರಕರಣದ ಸ್ವರೂಪ ನೋಡಿಕೊಂಡು ಸೆಕ್ಷನ್ ಹಾಕ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ರಿಜಿಸ್ಟರ್ ಮಾಡೋನು ಯಾರು ಕೇಸ್ ತಗೊಳ್ತಾನೆ ಆ ಆಫೀಸರು
ಸೆಕ್ಷನ್ ಪ್ರಕರಣದ ಸ್ವರೂಪ ನೋಡಿ ಹಾಕ್ತಾನೆ, ಕಂಪ್ಲೇಂಟ್ ಏನ ಸ್ವರೂಪ ನೋಡಿ ಹಾಕ್ತಾನೆ, ನನ್ನ ಕೇಳಿ ನಿಮ್ಮನ್ ಕೇಳಿ ಸೆಕ್ಷನ್ ಹಾಕ್ತಾನ. ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯೋ ಇಲ್ಲೋ, ಇದನ್ನು ಬಿಹಾರ ರಾಜ್ಯವಾಗಿ ಪರಿವರ್ತನೆ ಆಗಿದೆ. ಬೆಳಗಾವಿ ಜಿಲ್ಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ. ಒಬ್ಬ ಕಾರ್ಪೊರೇಟರ್ ಮನೆಯಲ್ಲೂ ಹೋಗಿ ಹೊಡಿತಾರೆ, ಒಬ್ಬ ಬಿಜೆಪಿ ಒಬ್ಬ ದಲಿತ ಮುಖಂಡನ ಮನೆಗೆ ಹೋಗಿ ಹೊಡಿತಾರೆ. ಗೃಹ ಮಂತ್ರಿಗಳು ತಮ್ಮ ಇಲಾಖೆಯನ್ನು ಸಮರ್ಥನೆ ಮಾಡ್ಕೋದ್ರಾಗ ಅವರು ಯಾವ ಮುಲಾಜಿಕೋ ಯಾವ ಒತ್ತಡದಿಂದ ಅವ್ರು ಕೆಲಸ ಮಾಡ್ತಾ ಇದ್ದವರು ದುರ್ದೈವ. ಮಧ್ಯಾಹ್ನ ಊಟದ ಸಮಯ ಆದ್ಮೇಲೆ ಡಿಕೆ ಶಿವಕುಮಾರ್ ಸದನಕ್ಕೆ ಬಂದ್ರು, ಏನು ಮಾತನಾಡಲಿಲ್ಲ. ಈ ಮಧ್ಯೆ ಬರದ ವಿಷಯ ಮಾತನಾಡ್ತಾ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅಶೋಕ್ ಹೇಳಿಕೆ ಕೊಡುವಾಗ ಸಚಿವರನ್ನ ಪ್ರಿಯಾಂಕ ಅಂದು ಬಿಟ್ರು. ಕುಡಿಯೋ ನೀರಿಗೆ, ಯಾಕಂದ್ರೆ ಕುಡಿಯೋ ನೀರು ಅಂದ್ರೆ ಪಶುಗಳಿಗೂ ಇದೇ ಸಂಬಂಧಪಟ್ಟಂತ ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದರಿಂದ ನಾನು ಸನ್ಮಾನ್ಯ ಪ್ರಿಯಾಂಕಾ ಅವರಿಗೆ ಆಗ್ರಹ ಮಾಡುವಂಥದ್ದು, ಪ್ರಿಯಾಂಕಾನೇ ಹೇಳಿದ್ದು, ಪ್ರಿಯಾಂಕ್ ನಾನೇನು ಹೇಳಿದೆ, ದೀರ್ಘ ಹೇಳಿದೆ ನಾನಷ್ಟೇ. ಇದೆಲ್ಲದರ ಮಧ್ಯೆ ಡಯಾಲಿಸಿಸ್ ಸಿಬ್ಬಂದಿ ವೇತನಕ್ಕಾಗಿ ಮುಷ್ಕರ ಮಾಡಿದ್ದು ಸದನದಲ್ಲಿ ಚರ್ಚೆಯಾಯಿತು. ಸರ್ಕಾರಿ ಮಕ್ಕಳಿಗೆ ಮತ್ತೆ ಸೈಕಲ್ ವಿತರಣೆ ಮಾಡಬೇಕು ಅಂತ ಶಾಸಕ ಪ್ರದೀಪ್ ಶೆಟ್ಟರ್ ಆಗ್ರಹಿಸಿದ್ರು, ಇದು ರಾಜಕೀಯವಾಯಿತು. ಸರ್ಕಾರಿ ಶಾಲೆ ಮಕ್ಕಳಿಗೆ ಸೈಕಲ್ ವಿತರಣೆಯನ್ನ ನಿಲ್ಲಿಸಲಾಗಿದೆ. ಸೊ ಆ ಬೈಸಿಕಲ್ ಅನ್ನ ಕೊಟ್ಟರೆ ಬಹಳಷ್ಟು ಜನ ಮಕ್ಕಳು ಶಾಲೆಗೆ ಇನ್ ಟೈಮ್ ತಲುಪ್ತಾರೆ, ಮತ್ತೆ ಡ್ರಾಪ್ಔಟ್ ರೇಟು ಕಡಿಮೆ ಆಗುತ್ತೆ. ದಯವಿಟ್ಟು ಸೈಕಲ್ ವಿತರಣೆಯನ್ನ ಮತ್ತೆ ಮಕ್ಕಳಿಗೆ ಒದಗಿಸಬೇಕು ಅಂತ ವಿನಂತಿಸ್ತೇನೆ. ಎಂಟನೇ ಕ್ಲಾಸಿಗೆ ಸೈಕಲ್ ವಿತರಣೆ ಮಾಡ್ತಕ್ಕಂಥದ್ದು ಮುಂದಿನ ಒಂದು ಬಜೆಟ್ ಅಲ್ಲಿ ಕೊಡ್ತಕ್ಕಂಥದಕ್ಕೆ ನಾವು ಮಧ್ಯ ಬಂದಿರೋದ್ರಿಂದ ಅದು ಬೇಡಿಕೆನು ಕೂಡ ನಾವು ಎಲ್ಲೆಲ್ಲಿ ಶಾಲೆಗೆ ಹೋದಾಗೆಲ್ಲ ಕೇಳ್ತಾ ಇದ್ದಾರೆ ಮಕ್ಕಳು ಕೂಡ. ನಾನು ಆರ್ಥಿಕ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೋದ್ರಿಂದ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವಶ್ಯಕತೆ ಇರತಕ್ಕಂತ ಒಳ್ಳೆ ತೀರ್ಮಾನವನ್ನ ತಗೊಳ್ತೀವಿ. ಮಕ್ಕಳಿಗೋಸ್ಕರ ಹೆಲ್ಪ್ ಆಗುವಂತ ಒಂದು ಸ್ಕೀಮ್ ಅದು, ಹಿಂದೆ ಯಡಿಯೂರಪ್ಪನವರು ತಂದ ಸ್ಕೀಮ್, ದಯವಿಟ್ಟು ಮಾಡಿ. ಬಟ್ ಅದು ನಿಮ್ಮ ಸರ್ಕಾರ ಇರಬೇಕಾದ್ರೆ ನಿಲ್ಲಿಸ್ಬಿಟ್ರಿ, ಅದು ಆಗ್ಬಾರ್ದಾಗಿತ್ತು. ಆದ್ರೆ ಈಗ ನನಗೆ ಆ ಬೇಡಿಕೆಯನ್ನ ಮಕ್ಕಳು ಕೂಡ ಇಟ್ಟಿದ್ದಾರೆ, ತಾವು ಇಟ್ಟಿದ್ದೀರಿ, ಸದನನು ಕೂಡ ಇಟ್ಟಿರೋದ್ರಿಂದ ಯೋಚನೆ ಮಾಡಿ ಅದನ್ನ ಮಾಡತಕ್ಕಂಥದ್ದು ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ಮಾಡೋಣ. ಬೆಂಗಳೂರಲ್ಲಿ ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಪಟ್ಟ ಪಾಡು, ಕಾಡಾನೆ ಸೆರೆಗೆ ಹೋದ ಅರ್ಜುನನ ಸಾವು, ಅರಣ್ಯ ಇಲಾಖೆ ಸಮಸ್ಯೆಗಳು ಚರ್ಚೆಗೆ ಬಂತು. 1ನೇ ತಾರೀಕು ನವೆಂಬರ್ ಆವತ್ತು ಬೆಂಗಳೂರಲ್ಲಿ ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆದಂಥದ್ದು, ಅದಕ್ಕೆ ಫೈರ್ ಮಾಡಿದಂಥದ್ದು ಏನು ಅರವಳಿಕೆ ಮದ್ದು, ಅದು ವರ್ಕೇ ಆಗಲಿಲ್ಲ ಸಚಿವರೇ, ವರ್ಕೇ ಆಗಲಿಲ್ಲ. 2 ಬಾರಿ ಅದಕ್ಕೆ ಫೈರ್ ಮಾಡಿದಂಥದ್ದು, ಅದಕ್ಕೆ ವರ್ಕೇ ಆಗಲಿಲ್ಲ. ಇದ್ರ ಬಗ್ಗೆ ಬಂದಾಗ ಹೇಗೆ ಅರಣ್ಯ ಇಲಾಖೆ ಅಷ್ಟೇ ಅಲ್ಲ, ಅರಣ್ಯ ಇಲಾಖೆ ಜೊತೆಯಲ್ಲಿ ಬಿಬಿಎಂಪಿ ಇರಬಹುದು, ಇತರ ಏನು ನಮ್ಮಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿದಾವೆ ಅದರ ಸಹಕಾರದಿಂದ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ನಿನ್ನೆ ಪ್ರಿಯಾಂಕ್ ಖರ್ಗೆ ವಿಧಾನಸೌಧದಲ್ಲಿ ಸಾವರ್ಕರ್ ಫೋಟೋ ತೆಗೆದು ಹಾಕ್ತೀವಿ ಅಂದಿದ್ರು. ಇದಕ್ಕೆ ಸ್ಪೀಕರ್ ಖಾದರ್ ಉತ್ತರ ಕೊಟ್ರು, ಸಾವರ್ಕರ್ ಫೋಟೋ ತೆಗೆದು ನೇರ ಫೋಟೋ ಹಾಕ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ನಮ್ಗೆ ಆ ವಿಚಾರ ಕೂಡ ಗೊತ್ತಿಲ್ಲ. ನಿಮಗೆ ಪ್ರಸ್ತಾವನೆ ಬಂದಿದ್ದೀರಾ? ಯಾವ್ದೋ ಪ್ರಸ್ತಾವನೆ ಇಲ್ಲ. ಪ್ರಸ್ತಾವನೆ ಬಂದ್ರೆ ಏನ್ ಮಾಡ್ತಾರೆ? ಬರ್ಲಿಲ್ಲ, ಬಂದ್ರೆ ಮತ್ತೆ ಈಗಲೇ ಬ್ಯಾಟ್ ಬೀಸಿದ್ರೆ ಆಗ್ತದ? ಸಂವಿಧಾನಬದ್ಧವಾಗಿ ಏನೆಲ್ಲ ಮಾಡ್ಬೇಕಾ, ಸಂವಿಧಾನಬದ್ಧವಾದ ಕೆಲಸ ಎಲ್ಲ ಮಾಡ್ತಾರೆ. 4ನೇ ದಿನವು ಉತ್ತರ ಕರ್ನಾಟಕ ಜನರ ಸಮಸ್ಯೆ, ಬದುಕು, ಬವಣೆಗಳ ಬಗ್ಗೆ ಚರ್ಚೆ ಆಗಿದ್ದು ಶೂನ್ಯ. ನಾಳೆಯಾದರೂ ಸಮರ್ಪಕ ಚರ್ಚೆ ಆಗುತ್ತಾ ಅನ್ನೋದು ಈಗಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.